ನಿತ್ಯಾ, ಈಗಲೇ ಅವ್ರಿಗೆ ಕಾಲ್ ಮಾಡಿ ಮದ್ವೆ ಕ್ಯಾನ್ಸಲ್ ಅಂತ ಹೇಳ್ತೀನಿ. ಒಂದ್ ಮಿನಿಟ್ ಮಾಮ್. ಮತ್ತೆ ಏನು ನಿತ್ಯಾ? ಮಾಮ್, ಅವ್ರಿಗೆ ಕಾಲ್ ಮಾಡ್ಬೇಡ. ಮತ್ ಹೇಗ್ ಗೊತ್ತಾಗತ್ತೆ ಅವರಿಗೆ? ಜೈನ ನನ್ ತುಂಬಾ ಚೀಪಾಗಿ ಟ್ರೀಟ್ ಮಾಡಿದಾನೆ. ನಾನು ಕೂಡ ಟಿಟ್ ಫಾರ್ ಟ್ಯಾಟ್ ಕೊಡ್ಬೇಕು. ಹೇಗೆ? ಈ ರಿಂಗ್ ಹಾಕಿ ನನ್ನನ್ನ ನಂಬರ್ ಒನ್ ಪೊಸಿಷನ್ ನ ಪಡ್ಕೋಬೇಕು ಅಂತ ಆಸೆ ಪಟ್ನಲ್ಲ, ಆ ಆಸೆನೆಲ್ಲ ಸಮಾಧಿ ಮಾಡಿ ಇದೇ ರಿಂಗ್ನ ಅವ್ನ ಮುಖದ ಮೇಲೆ ಬಿಸಾಕ್ಬಿಟ್ಟು ಬರ್ಬೇಕು. ಮನೆ ಕೆಲ್ಸೋರ್ ಕೈಲಿ ಆ ಮನೆ ಕೆಲ್ಸೋರ್ಗೆ ಈ ರಿಂಗ್ ನ ಕಳ್ಸು, ಲೆಕ್ಕ ಸರಿ ಆಗುತ್ತೆ. ಆ ಮನೆ ಶಾಪ ನನ್ ಮನೆ ತನಕ ಬರೋದು ಸ್ಟಾಪ್ ಆಯ್ತು. ನನ್ ಪ್ರಾಣ ಆಗಿರೋ ನಿತ್ಯ ಅವಳ ಪ್ರಾಣನ ಅವಳೇ ಕಾಪಾಡ್ಕೊಂಡ್ಲು. ದೊಡ್ಡ ಭಾರ ಅನ್ಕೊಂಡಿದ್ದು ಹಕ್ಕಿ ಹಾಗೆ ಹಾರ್ ಹೋಯ್ತು. ಏನಕ್ಕ ರಿಂಗ್ನ ಹಾಗ್ ನೋಡ್ತಿದ್ಯಾ? ಇದನ್ನ ಡ್ರೈವರ್ ಹತ್ರ ಕೊಡೋದಾ, ತೋಟದ ಕೆಲ್ಸದವ್ರು ಕೊಡೋದಾ, ಅಥವಾ ಅಡಿಗೆ ಅವ್ರಿಗೆ ಕೊಡ್ಬೇಕಾ, ವಾಚ್ಮ್ಯಾನ್ ಹತ್ರ ಕೊಡೋದಾ ಅಂತ ಯೋಚಿಸ್ತಿದ್ಯಾ? ಇಲ್ಲ, ಈ ರಿಂಗ್ ತಗೋ, ಆ ಮನೆ ಕೆಲಸದವ್ರ ಕೈಗೆ ಇದನ್ ಕೊಡು. ಅಂದ್ರೆ ಈ ಮನೆ ಕೆಲ್ಸದೋನ್ ನಾನಾ? ಕೊನೆಗೆ ಅಮ್ಮ ಮಗಳು ಸೇರಿ ನನ್ನ ಕೆಲ್ಸದೋನ್ ಮಾಡಿದ್ರು ಅಂತಾಯ್ತು. ಛೀ, ಮಾಡಿದ್ರೆ ಮಾಡ್ಲಿ ಬಿಡು, ಮ್ಯಾರೇಜ್ ಕ್ಯಾನ್ಸಲ್ ಮಾಡಿದಕ್ಕೆ ಮಹಾ ಆನಂದ ಆಗ್ತಿದೆ. ಅಯ್ಯೋ ನಾಣಿ, ಇನ್ ನಿಮ್ ಬಾಸ್ಗೆ ನಾಮಾನೇ. ಸರ್, 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 ಬಾಸ್ ಎಲ್ಲಿದ್ದಾರೆ ಸರ್? ಏನಾಯ್ತು ನಾಣಿ? ಬಲಿ ಕೊಡೋ ಮೇಕೆ ಹಾಗೆ ಸರ್ಸರಂತ ಕೂಗಿ ಈಗ ಸೈಲೆಂಟ್ ಆಗಿದೆಯಲ್ಲ. ಅದೇ ಕಿವಿ ಚೂಸಿಸ್ಕೊಂಡ ಮಕ್ಕಳಂಗೆ ಕೂಗಾಟ ಏನು? ಏನ್ ನಾಣಿ, ಏನಾಯ್ತು? ಮಕ್ಕ ಪೌಡರ್ ಹಾಕ, ರಿಂಗ್ ತೋರ್ಸಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಈ ಉಂಗ್ರ ನಿಶ್ಚಿತಾರ್ಥದಲ್ಲಿ ಜೈ ನಿತ್ಯಾಗ ಹಾಕಿದ ಉಂಗ್ರ ತರ ಇದೆಯಲ್ಲ. ಆದ್ರೆ ಹಾಗಲ್ಲ ಅತ್ತೆ, ಅದೇ
ಹೇಗ್ ಬಂತು ನಾನಿ? ಬಹುಶಃ ನಿತ್ಯ ಬಿಳಿಸಿ ಇವನಿಗೆ ಸಿಕ್ಕಿರ್ಬೇಕು ಬಾಬಾ. ಇಲ್ಲ, ರೂಪಾ ಶ್ರೀನಿವಾಸ್ ಅವ್ರ ತಮ್ಮ ಅಭಿ ನಮ್ಮ ಆಫೀಸಿಗೆ ಬಂದು ಈ ರಿಂಗ್ ಕೊಟ್ಟು ಹೋದ್ರು. ಯಾಕಂತೆ? ರಿಂಗ್ ಡಿಸೈನ್ ಇಷ್ಟ ಆಗಿಲ್ವೇನೋ ತಂಗಿಯವ. ಇಲ್ಲ, ನಮ್ಮ ಬಾಸ್ ಇಷ್ಟ ಆಗ್ಲಿಲ್ವಂತೆ. ಅದಕ್ಕೆ ಆಗಿರೋ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿ ಮುಂದೆ ನಡಿಬೇಕಾದ ಮದುವೆನೂ ನಡೆಯಲ್ಲ ಅಂತ ಹೇಳಿ ಈ ರಿಂಗ್ ಕೊಟ್ಟೋದ. ಮದುವೆ ನಿಲ್ಲಿಸ್ತೀನಿ ಅಂತ ನೀನು ನನಗೆ ಪ್ರಾಮಿಸ್ ಮಾಡಿದ ಹಾಗೆ ನಿಲ್ಲಿಸ್ಬಿಟ್ಟೆ. ನಾವು ತಡಿಬೇಕು ಅಂದ್ಕೊಂಡಿದ್ವಿ, ಆದರೆ ನಿಶ್ಚಿತಾರ್ಥ ಮುಗಿಸಿ ಅವರೇ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇದೇನು ನಮ್ಮ ಒಳ್ಳೆಯದಕ್ಕೆ ನಡೆದಿದ್ದು, ನಾವು ಅಂದ್ಕೊಂಡ ಹಾಗೆ ಆಗತ್ತೆ. ಏನು, ನಿಶ್ಚಿತಾರ್ಥನ ಮದುವೆನ ರದ್ದು ಮಾಡ್ತಾರಂತ? ಯಾಕೆ, ತಮಾಷೆ ಆಗಿದೆಯಾ ಅವ್ರಿಗೆ? ನಂಗೆ ಮಾತ್ರ ಫುಲ್ ಹ್ಯಾಪಿ ಆಗಿದೆ. ನಿಶ್ಚಿತಾರ್ಥ ಏನಾದ್ರೂ 4 ಗೋಡೆ ಮಧ್ಯ ನಡೆದಿದೆ ಅನ್ಕೊಂಡಿದಾರ? 4,000 ಜನಗಳ ಮುಂದೆ ಅಷ್ಟೊಂದು ವೈಭವದಿಂದ ಅದ್ದೂರಿಯಾಗಿ ಮಾಡ್ಕೊಟ್ರೆ ಸಿಂಪಲ್ ಆಗಿ ರಿಂಗ್ ವಾಪಸ್ ಕಳಿಸಿ ಬೇಡ ಅಂತಾರ? ನಾವ್ ಅದ್ದೂರಿಯಾಗಿ ಮಾಡಿದ್ದಕ್ಕೆ ಅವರು ಅಪಹಾಸ್ಯ ಮಾಡಿದ್ದು. ಏನು, ಇನ್ನೇನು, ತಲೆ ಕೆಟ್ಟ ಕೋತಿಗೆ ಮರದಿಂದ ಕೆಳಗ್ ಬಾ ಹಣ್ಣು ಕೊಡ್ತೀನಿ ಅಂದ್ರೆ ಬೇಡ ಮರದಲ್ಲಿ ಕಿತ್ಕೋತೀನಿ ಅಂತ ಕೊಂಬೆ ಮುರಿದು ಕೆಳಗ್ ಬಿತ್ತಂತ. ಅಯ್ಯೋ ಪಾಪ, ಕೋತಿಗೆ ತುಂಬಾ ಏಟಾಗಿರ್ಬೇಕಲ್ಲ. ಹಾಗೆ ಆಗಿದೆ ನಮ್ ಕತೆ ಕೂಡ. ಹೊರಗಡೆ ಸಂಬಂಧ ಯಾಕೆ, ಜೈಗೆ ಸ್ವಪ್ನಗೆ ಮದ್ವೆ ಮಾಡೋಣ ಅಂದ್ರೆ ನಿಶ್ಚಯ ತಂಬುಲನ ನೆಲಕ್ಕೆಸ್ತು ಅವಳಗ್ ರಕ್ತ ಬರೋ ಹಾಗೆ ಮಾಡಿ ರಾಧ ಅಂತಾನೆ ಮಾಡಿದ್ರಿ. ಇವಾಗ ಏನಾಯ್ತು, ಹಾಕಿರೋ ರಿಂಗಿದ್ ಜೊತೆಗೆ ಆಡಿರೋ ಮಾತು ಕೂಡ ವಾಪಸ್ ಸಿಕ್ತು. ಚಂದ್ರಿಕಾ, ಸಂದರ್ಭ ಏನು, ನೀನ್ ಮಾತಾಡ್ತಿರೋದೇನು? ಸಂದರ್ಭಕ್ಕೆ ಸರಿಯಾಗಿ ಮಾತಾಡ್ತಿದ್ದೀನಿ ಅಣ್ಣ. ಅದೇ ನಮ್ ಸ್ವಪ್ನ ಆಗಿದ್ರೆ ಹೀಗೆ ರಿಂಗ್ ಕಳಿಸಿ ನಿನ್ ಮರ್ಯಾದೆ ತೆಗಿತಿದ್ಲ? ಯಾಕೆ ವಾಪಸ್ ಕೊಡ್ತಾಳೆ? ನಮ್ಗೆ ತಗೊಳಕ್ ಬಿಟ್ರೆ ವಾಪಸ್ ಕೊಡಕ್ ಬರಲ್ವಲ್ಲ. ನಾನ್ ಹೇಳಿದ್ ಬೇಡ ಅಂದು ಅವ್ನ್ ಹೇಳಿದ್ದನ್ ಕೇಳಿದ್ರಿ. ಇವನೇನು ಬಿಸ್ನೆಸ್ ಅಲ್ಲಿ ನಂಬರ್ 1 ಆಗ್ಬೇಕು ಅಂತ ಅವ್ರ ಹಿಂದೆ ಬಿದ್ದ, ಇವನ್ ಹಿಂದೆ ಕುರುಡಾಗಿ ನೀವ್ ಹೋದ್ರಿ. ಎಷ್ಟು ದೊಡ್ಡಿದ್ರೆ ಏನ್ ಲಾಭ? ಗಂಡ ದಿಕ್ಕಿಲ್ದರ ಕುಟುಂಬ ಹೆಣ್ಮಕ್ಳದ ಯಜಮಾನ್ಕೆ. ಇನ್ನು ಪದ್ಧತಿ ಏನ್ ಗೊತ್ತಿರುತ್ತೆ, ಗೌರವ ಏನ್ ಗೊತ್ತಿರುತ್ತೆ? ಮಾತಾಡಿದ್ ಸಾಕು ಚಂದ್ರಿಕಾ, ನಿಲ್ಸು. ನಾನಿ, ಅಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳು. ಅವನು ಆಫೀಸಿಗೆ ಬಂದು ಈ ರಿಂಗ್ ನನ್ನ ಕೈಲಿಟ್ಟು ಮದುವೆ ಕ್ಯಾನ್ಸಲ್ ಅಂದ ಸರ್. ಯಾಕೆ ಅಂತ ಕೇಳಿದೆ. ನಿತ್ಯ ಮೇಡಮ್ ನಮ್ಮ ಜೈ ಸರ್ಗೆ ಇಷ್ಟ ಇಲ್ಲ ಅಂತ ಹೇಳೋದ ಸರ್. ಯಾಕೆ ಇಷ್ಟ ಆಗ್ಲಿಲ್ಲ, ಏನ್ ಕಡಿಮೆ ನಮ್ ಜೈಗೆ? ಅವರಿಗಿಂತ ಒಂದ್ ಪೊಸಿಷನ್ ತಾನೇ ಕಡಿಮೆ ಇರೋದು. ಆದ್ರೆ ಮೇಡಮ್, ನಿಜವಾದ ಕಾರಣ ಏನು ಅಂದ್ರೆ, ಹೇಳಯ್ಯ ಏನ ಕಾರಣ ಕೇಳ್ತಿರೋದು? ನಿನ್ನೇ ಹೇಳು ಸರ್. ಎಂಗೇಜ್ಮೆಂಟಿಗೆ ಮುಂಚೆನೆ ನಮ್ಮ ಸಾರು ನಿತ್ಯ ಮೇಡಮ್ ಗೊತ್ತಿಲ್ಲದೆ ಜಗಳ ಮಾಡ್ಕೊಂಡಿದ್ದಾರೆ. ಅದನ್ನ ಮನಸ್ಸಲ್ಲಿಟ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡಿದ್ದಾರೇನೋ ಸರ್. ಗಲಾಟೆ ಆದ್ರೆ ಕೂತ್ಕೊಂಡು ಮಾತಾಡ್ಬೇಕು, ಸಮಸ್ಯೆ ಪರಿಹಾರ ಮಾಡ್ಕೋಬೇಕು, ಅದನ್ ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡ್ತಾರ? ಎಲ್ರು ನಮ್ ಹಾಗೆ ತಗ್ಗಿ ಬಗ್ಗೆ ಇರಲ್ಲ ಆತ್ಗೆ. ಅಜ್ಜಿ, ನೀನ್ ಯಾಕೆ ಏನು ಮಾತಾಡ್ತಿಲ್ಲ? ನೀನು ಯಾಕೋ ಮಾತಾಡ್ತಿಲ್ಲ ಅಜ್ಜಿ? ಏನ್ ಮಾತಾಡ್ಬೇಕು ಡ್ಯಾಡ್, ಚಿಕ್ಕಮ್ಮ ಅತ್ತೆ ಹಾಗೆ ಇಲ್ಲೇನ್ ಮಾತಾಡಿದ್ರು ವೇಸ್ಟ್. ಪ್ರಾಬ್ಲಮ್ ರೂಪಾ ಶ್ರೀನಿವಾಸ್ ಮನೆಯಿಂದ ಆಗಿದ್ರಿಂದ ಅಲ್ಲೇ ಹೋಗಿ ಮಾತಾಡ್ತೀನಿ. ನಾಣೆ ಕಾರ್ತಿಕ್ ಸರ್. ಆಗಿರೋ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿ ಮುಂದೆ ನಡಿಬೇಕಾದ ಮದುವೆನೂ ನಡೆಯಲ್ಲ ಅಂತ ಹೇಳಿ ಈ ರಿಂಗ್ ಕೊಟ್ಟೋದ. ಎಂಗೇಜ್ಮೆಂಟಿಗೆ ಮುಂಚೆನೆ
ನಮ್ ಸಾರು ನಿತ್ಯ ಮೇಡಮ್ ಗೊತ್ತಿಲ್ಲದೆ ಜಗಳ ಮಾಡ್ಕೊಂಡಿದ್ದಾರೆ ಸರ್. ಏನಮ್ಮ ಇದು, ನೀ ನಮ್ ನೋವನ್ನ ಅರ್ಥ ಮಾಡ್ಕೊಂಡೆ, ನಮ್ ಕಣ್ಣೀರ್ನ ಒರೆಸ್ದೆ ಅಂತ ಸ್ವಲ್ಪ ಹೊತ್ತು ಮುಂಚೆ ತಾನೇ ನಿನ್ ಮುಂದೆ ಸಂಭ್ರಮ ಪಟ್ಟೆ? ಆಗ್ಲೇ ನಮ್ ಆನಂದನ ನಾಶ ಮಾಡಿದ್ಯಾ, ನನ್ ಮರಿ ಮೊಮ್ಮಗನ ಬೀದಿಗ್ ತಂದ್ಯಾ. ಸಂತೋಷ ಕ್ಷಣ ಅಷ್ಟೇ, ಕಷ್ಟಗಳು ಯುಗದಷ್ಟು ಅನ್ನೋ ಹಾಗೆ ಬಾಯಿ ನಗೋ ಅಷ್ಟರಲ್ಲೇ ಕಣ್ಣಲ್ಲಿ ನೀರ್ ಹಾಕ್ಸ್ತಿದ್ಯಲ್ಲಮ್ಮ. ನಿಶ್ಚಿತಾರ್ಥ ನಿರ್ವಿಘ್ನವಾಗಿ ನಡೆದು ನಮ್ ವಂಶದ ಶಾಪ ದೂರ ಆಗಿ ನಮ್ಮನೆ ಸೊಸೆ ಆಗಿ ಆ ಮನೆ ಹೆಣ್ಮಗು ಕಾಲಿಡ್ತಿದ್ದಾಳೆ ಅಂತ ಆಸೆ ಪಟ್ಟಿದ್ದೆ. ಅದು ಅತಿ ಆಸೆ ಅಂತ ತೋರ್ಸೋದಕ್ಕೆ ಹೀಗ್ ಮಾಡ್ದ್ಯಾ? ಇಷ್ಟು ವರ್ಷ ನಿನ್ ಶಾಪಕ್ಕೆ ಈ ಮನೆ ಸೊಸಿ ಅಂದ್ರು ಬಲಿ ಆಗ್ಬೇಕಾಯ್ತು, ಈಗ ಪ್ರಾಣದ ಜೊತೆಗೆ ಈ ಮನೆ ಮರ್ಯಾದೇನು ಬಲಿ ಕೇಳ್ತಿದ್ಯಾ? ನಮ್ಮ ಮನೆಗಿರೋ ಶಾಪನ ಆ ರೂಪಾಗೂ ತಿಳಿಸಿದ್ಯಾ? ಏನು ಮಾಡೋಕ್ಕಾಗದೆ ಅಸಹಾಯಕರಾಗಿ ನಾವಿದ್ದೀವಿ. ಎಲ್ಲ ಮಾಡೋ ಶಕ್ತಿ ಇದ್ರೂ ಮೌನವಾಗಿ ನೀನಿದ್ಯಾ, ನಮಗೂ ನಿನಗೂ ಏನ್ ವ್ಯತ್ಯಾಸ ತಾಯಿ? ನೀನಿದ್ಯಾ ಅನ್ನೋದಕ್ಕೆ ನಂಬಿಕೆ ಏನು? ಅಯ್ಯಯ್ಯೋ, ಇವನ್ ಬರ್ತಿದಾನಲ್ಲ, ಇವನ್ ಒಳಗಡೆ ಬಂದ್ರೆ ಏನೇನೋ ಮಾತಾಡಿ ಕ್ಯಾನ್ಸಲ್ ಆಗಿರೋ ಮದ್ವೆನ ಮತ್ತೆ ಫಿಕ್ಸ್ ಮಾಡ್ಬಿಡ್ತಾನೆ, ಇವನ್ನ ಬರೋಕೆ ಬಿಡಬಾರ್ದು. ಹಲೋ ಹಲೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅರೆ ನಿಲ್ಲಿ, ಹಲೋ ನಿಲ್ಲು, ಹಲೋ ನಿಲ್ಲು, ಏ ನೀನ್ ಇಲ್ಲೇ ನಿಂತ್ಕೋ. ಜಯ್, ಆಕ್ಚುಲಿ ಏನಾಯ್ತು ಅಂದ್ರೆ, ಸಾರಿ ಆಂಟಿ, ಐ ಡೋಂಟ್ ವಾಂಟ್ ಯುವರ್ ಎನಿ ಎಕ್ಸ್ಪ್ಲನೇಷನ್. ನಿತ್ಯಗೋಸ್ಕರ ಬಂದಿದ್ದೀನಿ. ಇದೇನು ಜಯ್, ನನ್ನ ಫ್ಯೂಚರ್ ಅಳಿಯ ಆಗಿ ನಿನ್ನ ಸೆಲೆಕ್ಟ್ ಮಾಡಿದ್ ನಾನು, ನಿಮ್ಮಿಬ್ರಿಗೂ ಮದ್ವೆ ಫಿಕ್ಸ್ ಮಾಡಿದ್ ನಾನು, ಇಷ್ಟು ದಿನಾನು ನಿನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೋಳು ನಾನು, ಸಡನ್ ಆಗಿ ನಿತ್ಯನ್ ಕೇಳ್ತಿದ್ಯಲ್ಲ. ಈ ಮದ್ವೆ ಅಕ್ಸೆಪ್ಟ್ ಮಾಡಿದ್ದು ನೀವಾಗಿದ್ದಕ್ಕೆ ಅವತ್ ನಿಮ್ಮ ಹತ್ರ ಮಾತಾಡಿತ್ತು, ಈಗ ರಿಜೆಕ್ಟ್ ಮಾಡಿದ್ದು ನಿತ್ಯ ಆಗಿರೋದ್ರಿಂದ ಅವಳ ಹತ್ರ ಮಾತಾಡಕ್ ಬಂದಿದ್ದೀನಿ. ಏನ್ ಮಾತಾಡ್ತೀಯ? ಏನ್ ಮಾತಾಡ್ಬೇಕು ಅಂತ ಬಂದೆ? ನಿನಗೊಂದು ವಿಷಯ ಹೇಳಬೇಕು. ಏನ್ ವಿಷಯ? ನಿನ್ ಮಾಮ್ಗೆ ನೀನ್ ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ ಗಿಫ್ಟ್ನ ಚೀಟಿಂಗ್ ಮಾಡಿ ನಾನೇ ತಗೊಂಡೆ, ಅದೇ ಗಿಫ್ಟ್ನ ನಿನ್ ಮಾಮ್ಗೆ ಕೊಟ್ಟು ಇಂಪ್ರೆಸ್ ಮಾಡಿದೆ, ಇನ್ ಮುಂದೆ ಈ ಚೀಟಿಂಗ್ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ ಬಂದ್ಯಾ? ಕಾಫಿ ಶಾಪ್ ಮುಂದೆ ನನ್ ಕಾರ್ನ ಡ್ಯಾಮೇಜ್ ಮಾಡಿದಕ್ಕೆ ನಿನ್ ಕಾರ್ನ ಪೊಲೀಸಿಗೆ ಕೊಟ್ಟು ನಿನ್ ನಡು ರೋಡ್ನಲ್ಲಿ ನಿಲ್ಸಿ ಹರಾಸ್ ಮಾಡಿದೆ, ಆ ಟಾರ್ಚರ್ ನಿನ್ಗೆ ಎವ್ರಿ ಡೇ ಇರುತ್ತೆ ಅಂತ ಪ್ರಾಮಿಸ್ ಮಾಡೋಕ್ ಬಂದ್ಯಾ? ಫೋನ್ ಮಾಡಿದಾಗ ನೀನ್ ಯಾರೋ ಗೊತ್ತಾಗ್ದೆ ನನ್ ಬುದ್ಧಿವಂತಿಕೆ ತೋರಿಸ್ದೆ, ಎದುರಕ್ ಬಂದಾಗ ನನ್ ಈಗೂ ತೋರಿಸ್ದೆ, ಲೈಫ್ ಲಾಂಗ್ ಹೀಗೆ ಡ್ಯುಯಲ್ ರೋಲ್ ಪ್ಲೇ ಮಾಡ್ತೀನಿ ಅಂತ ನಿನ್ ಸ್ಮಾರ್ಟ್ನೆಸ್ ನ ತೋರ್ಸಕ್ ಬಂದಿದ್ಯಾ? ನಿತ್ಯಾ, ಲೆಟ್ ಮೀ ಫಿನಿಶ್. ಎಂಗೇಜ್ಮೆಂಟ್ ತನಕ ಫೇಸ್ ತೋರಿಸ್ದೆ, ರಿಂಗ್ ಹಾಕದ್ಮೇಲೆ ರಿವೀಲ್ ಮಾಡ್ದೆ ಅಂತ ಹೆಮ್ಮೆ ಪಡೋಕ್ ಬಂದಿದ್ಯಾ? ನಂಬರ್ ಒನ್ ಪೊಸಿಷನ್ ಏರಿದ್ಮೇಲೆ ನೀನು ಹೀರೋ ಅಂತ ನಾವ್ ಝೀರೋ ಅಂತ ಪ್ರೂವ್
ಮಾಡ್ತೀನಿ ಅಂತ ಹೇಳೋಕ್ ಬಂದ್ಯಾ? ಇಲ್ಲ ಸಾರಿ ಹೇಳೋಕ್ ಬಂದಿದ್ಯಾ? ಸಾರಿನಾ? ನನ್ನಿಂದ ಸಾರಿ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನೀನು? ಅದು ಅಲ್ಲದೆ ನಾನೀಗ ಸಾರಿ ಕೇಳೋದ್ರಿಂದ ಕ್ಯಾಲೆಂಡರ್ ಏನು ಹಿಂದಕ್ಕೆ ಹೋಗಲ್ಲ, ಗಿಫ್ಟ್ ಶಾಪ್ ಕಾಫಿ ಶಾಪ್ ಸೀನ್ಸ್ ಏನು ರೀರೇಟ್ ಆಗಲ್ಲ. ಯಾವಾಗಲೂ ಹರ್ಟ್ ಆಗಿರೋ ನಿನ್ನ ಎಮೋಷನ್ಸ್ಗೆ ಈಗ ಸ್ಯಾಟಿಸ್ಫೈಡ್ ಮಾಡೋದು ಅಂದರೆ ಡೆಡ್ ಬಾಡಿಗೆ ಟ್ರೀಟ್ಮೆಂಟ್ ಕೊಟ್ಟ ಹಾಗೆ. ಇವರೇನು ಪ್ರಾಬ್ಲಮ್ನ ಪಾಸಿಟಿವ್ ಆಗಿ ಸಾಲ್ವ್ ಮಾಡೋದು ಬಿಟ್ಟು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ? ಆದರೂ ಸಾರಿ ಕೇಳಬೇಕಂದ್ರೆ, ನಾನು ಸಾರಿ ಕೇಳಿದ ತಕ್ಷಣ ನಿನ್ನ ಈಗೋ ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಸಾರಿ ಕೇಳೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಬೇಕಾಗಿಲ್ಲ, ನೀನೇನೇ ಹೇಳಿದ್ರು ಈ ಮದ್ವೆ ನಡೆಯಲ್ಲ. ಅದನ್ನ ನೀನ್ ಮಾತ್ರ ಹೇಳಿದ್ರೆ ಸಾಕಾಗಲ್ಲ, ಇನ್ಯಾರು ಹೇಳ್ಬೇಕು? ಸೇನಿತ್ಯ, ಈ ಮದ್ವೆ ನಾವ್ ಯಾರೋ ಗೊತ್ತಿಲ್ಲದೆ ಮಾಡ್ಕೊಂಡ್ ಗಲಾಟೆ ಅಲ್ಲ, ಎರಡು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಓ, ಆ ವಿಷಯ ಈಗ ನೆನಪಾಯ್ತಾ ನಿಂಗೆ? ಈ ಮ್ಯಾರೇಜ್ ನಿನ್ ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಫಿಕ್ಸ್ ಆಗ್ಲಿಲ್ವೇ? ನನ್ ಮಾಮ್ ಮತ್ತೆ ನೀನ್ ಅಲ್ವಾ ಡಿಸಿಷನ್ ತಗೊಂಡಿದ್ದು? ಆಗ ಯಾಕೆ ನೆನಪಾಗ್ಲಿಲ್ಲ ಫ್ಯಾಮಿಲಿ? ಆಗ ನಾನ್ ಜಸ್ಟ್ ಜೈಯಾಗಿ ಡಿಸೈಡ್ ಮಾಡಿದ್ದು, ಬಟ್ ಈಗ ಫ್ಯಾಮಿಲಿ ಇನ್ವಾಲ್ವ್ ಆಗಿದೆ, ನಮ್ಮ ಎಂಗೇಜ್ಮೆಂಟ್ ಕೂಡ ಆಗಿದೆ, ಮೀಡಿಯಾದಲ್ಲಿ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ನ್ಯೂಸ್ ಸ್ಪ್ರೆಡ್ ಆಗಿದೆ. ಸೊ ವಾಟ್? ನಿನ್ನೆ ನಮ್ ಎಂಗೇಜ್ಮೆಂಟ್ ಆಯ್ತು ಅನ್ನೋ ನ್ಯೂಸ್ ಬಂದಿತ್ತು, ನಾಳೆ ಕ್ಯಾನ್ಸಲ್ ಆಗಿದೆ ಅನ್ನೋ ನ್ಯೂಸ್ ಬರುತ್ತೆ. ಪಬ್ಲಿಕ್ ಗೆ ನಮ್ ನ್ಯೂಸ್ ಬಿಟ್ರೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ನಾನು ಪಬ್ಲಿಕ್ ಬಗ್ಗೆ ಮಾತಾಡ್ತಿಲ್ಲ, ನಮ್ಮ ಮನೇಲಿರೋ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ರೂಪಾ ಶ್ರೀನಿವಾಸ್ ಅಂದ್ರೆ ಹೇಗೆ ಒಂದು ಬ್ರ್ಯಾಂಡೋ, ಹಾಗೆ ಸೂರ್ಯವಂಶದವರಂದ್ರೂ ಒಂದು ಬ್ರ್ಯಾಂಡ್, ಅದಕ್ಕೂ ಒಂದು ಹಿಸ್ಟ್ರಿ ಇದೆ, ಅದಕ್ಕೆ ಬಂದಿದ್ದು. ನಿನ್ ಫ್ಯಾಮಿಲಿ ಹಿಸ್ಟ್ರಿಗೋಸ್ಕರ ಅಲ್ಲ, ನಿನ್ ಫ್ಯೂಚರ್ಗೋಸ್ಕರ ಬಂದಿದ್ದು ಅಂತ ಹೇಳು. ನಂಬರ್ 1 ಪೊಸಿಷನ್ ನಿನಗ್ ಮಿಸ್ ಆಗ್ತಿದೆ ಅಂತ ಹೇಳು. ಎನಫ್ ನಿತ್ಯ, ಸ್ವಂತ ಶಕ್ತಿಯಿಂದ 7th ಪ್ಲೇಸ್ ಇಂದ 2nd ಪ್ಲೇಸ್ ಬಂದವನು ನಾನು, 1st ಪ್ಲೇಸ್ ಬರಕಾಗಲ್ಲ ಅನ್ಕೋಬೇಡ. ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ 6 months ಸಾಕು ನನಗೆ. ನೀನ್ ಯಾರೋ ಗೊತ್ತಿಲ್ದಿದ್ದಾಗ ನಿನ್ ಜೊತೆ ಆಗಿರೋ ಗಲಾಟೆನ ಮನ್ಸಲ್ಲಿ ಇಟ್ಕೊಂಡು ಮದ್ವೆನ ಕ್ಯಾನ್ಸಲ್ ಮಾಡೋದು ಒಳ್ಳೇದಲ್ಲ. ಮತ್ತೆ ನೀನ್ ಎಂತವನು ಅಂತ ಗೊತ್ತಾದ್ಮೇಲೂ ಕೂಡ ನಿನ್ನ ಮದ್ವೆ ಆಗೋದು ಒಳ್ಳೇದು ಅಂತ್ಯಾ? ಆಗ ನನ್ನ ಪ್ಲೇಸ್ ಅಲ್ಲಿ ಯಾರಿದ್ರು ಹಾಗೆ ಮಾಡ್ತಿದ್ರು. ರೈಟ್, ಅದಕ್ಕೆ ನಾನು ಕೂಡ ಮ್ಯಾರೇಜ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದು, ಬಿಕಾಸ್ ನನ್ನ ಪ್ಲೇಸ್ ಅಲ್ಲಿ ಯಾರಿದ್ರು ಹೀಗೆ ಮಾಡ್ತಾರೆ ಅದಕ್ಕೆ. ಮಾಮ್, ನಡೆದಿದ್ದು ಮ್ಯಾರೇಜ್ ಅಲ್ಲ, ಡಿವೋರ್ಸ್ ಅನ್ನಷ್ಟು ಡೆಪ್ತ್ ಅಲ್ಲಿ ಡಿಸ್ಕಸ್ ಮಾಡೋದಕ್ಕೆ, ಜಸ್ಟ್ ಎಂಗೇಜ್ಮೆಂಟ್ ಮಾತ್ರ ಆಗಿದ್ದು. ಅದಕ್ಕಿಷ್ಟು ಟೈಮ್ ವೇಸ್ಟ್ ಮಾಡೋದು ವೇಸ್ಟ್, ಕಳಿಸ್ಬಿಡು. ನಿತ್ಯ, ನೀನ್ ಮಾತಾಡ್ತಿರೋದು ಸರಿ ಇಲ್ಲ. ಜೈ, ಕೂಲ್. ನಮ್ಮಂತ ದೊಡ್ಡ ದೊಡ್ಡ ಫ್ಯಾಮಿಲಿಲಿ ಇಂಥ ಚಿಕ್ಕ ಚಿಕ್ಕ ವಿಷಯ ವೆರಿ ಕಾಮನ್. ಎಕ್ಸೈಟ್ ಆಗೋದ್ ಬಿಟ್ಟು ಲೈಟ್ ಆಗಿ ತಗೋ. ಇಷ್ಟು ಈಸಿಯಾಗಿ ಹೇಗೆ ಹೇಳ್ತಿದ್ದೀರಾ? ಸಾರಿ ಜೈ, ನನಗೆ ನನ್ನ ಮಗಳ ಇಂಪಾರ್ಟೆಂಟ್, ಅವಳು ಬೇಡ ಅಂದ್ಲು, ನಾನು ಸರಿ ಅಂದೆ. ಸೊ ಲಿವ್ ಇಟ್ ಅಂಡ್ ಫರ್ಗೆಟ್ ಇಟ್.